ಅಜ್ಜಿ ಖಾತೆ ಹೇಳಜ್ಜಿ. ಸ್ನೇಹ ಅನ್ನೋದು ತುಂಬಾ ಪವಿತ್ರವಾದ ಸಂಬಂಧ ಅಂತಾನೆ ಹೇಳ್ತಾರೆ. ಆದ್ರೆ ತುಂಬಾ ಸಲ ಸ್ನೇಹವನ್ನ ಮಿಸ್ಯೂಸ್ ಮಾಡಿಕೊಂಡು ನಾವು ಅದಕ್ಕೆ ಅಪಮಾನವನ್ನ ಮಾಡಿಬಿಡ್ತೀವಿ. ಇವತ್ತು ನಮ್ಮ ಅಜ್ಜಿ ಹೇಳೋ ಕಥೆಯಲ್ಲಿ ಒಂದು ಹುಲಿಕೆ ಒಂದು ಹುಡುಗನ ಜೊತೆ ಸ್ನೇಹವಾಗಿದೆಯಂತೆ. ಕೇಳೋಕೆ ತುಂಬಾ ವಿಚಿತ್ರವಾಗಿದೆ ಅಲ್ವಾ? ಬನ್ನಿ ಹಾಗಿದ್ರೆ ಕತೆ ಮುಂದೇನಾಯ್ತು ಅಂತ ಅಜ್ಜಿ ಬಾಯಲ್ಲೇ ಕೇಳೋಣ. ಒಂದೂರ್ನಲ್ಲಿ ಸುಬ್ಬ ಅನ್ನೋ ಹುಡುಗ ಇದ್ದ. ಆತ ತುಂಬಾನೇ ಬಡವನಾಗಿದ್ದ. ಕಾಡಿಗೆ ಹೋಗಿ ಕಟ್ಟಿಗೆಗಳನ್ನ ಕಡಿದು ಮಾರಾಟ ಮಾಡಿ ಜೀವನ ಸಾಗಿಸ್ತಿದ್ದ. ಮಕ್ಕಳೇ, ಆತ ಬಡವನಾಗಿದ್ರೇನಾಯ್ತು, ತುಂಬಾ ಒಳ್ಳೆ ವ್ಯಕ್ತಿಯಾಗಿದ್ದ, ಜೊತೆಗೆ ಧೈರ್ಯಶಾಲಿ ಕೂಡ ಹೌದು. ಯಾರೇ ಆತನಲ್ಲಿ ಸಹಾಯ ಕೇಳಿದ್ರು ಒಂದು ಕ್ಷಣವೂ ಆಲೋಚಿಸದೆ ಕೈಲಾದ ಸಹಾಯ ಮಾಡ್ತಿದ್ದ. ಹೀಗೆ ಒಂದು ದಿನ ಆತ ಕಾಡಿಗೆ ಹೋದ. ಒಂದು ಒಣ ಮರವನ್ನ ಕಡಿತಾ ಇದ್ದಾಗ ಅಲ್ಲಿ ಒಂದು ಆನೆ ಬಂತು. ಮಕ್ಕಳೇ, ಅದು ನೋಡಿ ಆ ಸುಬ್ಬನಿಗೆ ತುಂಬಾನೇ ಗಾಬರಿಯಾಯ್ತು. ಆದರೆ ಮಕ್ಕಳೇ, ಆ ಆನೆಯ ಕಾಲಿಗೆ ದೊಡ್ಡ ಮುಳ್ಳೊಂದು ಚುಚ್ಚಿಕೊಂಡಿತ್ತು. ಆನೆ ನಡೆಯೋಕ್ಕೂ ಸಾಧ್ಯವಾಗದೆ ಅಲ್ಲೇ ಮಲ್ಕೊಂಡ್ಬಿಡ್ತು. ಅದನ್ನು ನೋಡಿದ ಹುಡುಗನಿಗೆ ತುಂಬಾನೇ ಕನಿಕರ ಉಂಟಾಗಿ ಹತ್ತಿರಕ್ಕೆ ಹೋಗಿ ಮುಳ್ಳನ್ನು ತೆಗೆದ. ಆ ಆನೆ ಬಾಲಕನ ತಲೆಯ ಮೇಲೆ ಸೊಂಡಿಲನ್ನಿಟ್ಟು ಆಶೀರ್ವಾದ ಮಾಡಿತು. ಹಾಗೆ ಬಾ, ನಮ್ಮ ಕಾಡನ್ನು ತೋರಿಸ್ತೀನಿ, ನಮ್ಮ ಗೆಳೆಯರನ್ನೆಲ್ಲ ಪರಿಚಯ ಮಾಡಿಕೊಡ್ತೀನಿ ಅಂತ ಬೆನ್ನ ಮೇಲೆ ಕುಳ್ಳರಿಸ್ಕೊಂಡು ಕಾಡಿನೊಳಗೆ ಹೋಯಿತು. ಅಲ್ಲಿ ಅವನಿಗೆ ಕಾಡು ಪ್ರಾಣಿಗಳಾದ ಆನೆ, ಜಿಂಕೆ, ಹುಲಿ ಮುಂತಾದವು ಸ್ನೇಹಿತರಾದವು. ಅವುಗಳಲ್ಲಿ ಹುಲಿ ಈತನ ಒಳ್ಳೆತನಕ್ಕೆ ಮೆಚ್ಚಿಕೊಳ್ತು. ಬಳಿ ಬಂದು ಈತನ ಕಾಲನ್ನು ನೆಕ್ಕತೊಡಗಿತು. ನಂತರ ಅವುಗಳಿಗೆಲ್ಲ ವಿದಾಯ ಹೇಳಿ ಅಲ್ಲಿಂದ ಹೊರಟ ಆ ಬಾಲಕ. ಮನೆಗೆ ಬಂದ ಆ ಹುಡುಗ ಊಟ ಮಾಡಿ ಮಲ್ಕೊಂಡ. ನಿದ್ದೆಯಲ್ಲಿ ಆತನಿಗೆ ಆ ಕಾಡು ಪ್ರಾಣಿಗಳೇ ಕಂಡುವು. ತುಂಬ ಖುಷಿಪಟ್ಟ ಆ ಬಾಲಕ. ದಿನಾಲೂ ಆತ ಕಾಡಿಗೆ ಹೋದಾಗ ಆ ಕಾಡು ಪ್ರಾಣಿಗಳನ್ನು ಮಾತಾಡಿಸ್ಕೊಂಡು ಬರ್ತಾ ಇದ್ದ. ಅವುಗಳ ಜೊತೆಗೆ ಸಾಕಷ್ಟು ಸಮಯ ಆಟ ಆಡ್ತಾ ಇದ್ದ. ಕೆಲ ದಿನಗಳಲ್ಲೇ ಆ ಪ್ರಾಣಿಗಳೆಲ್ಲ ಅವನ ಸ್ನೇಹಿತರಾದವು. ಅವುಗಳಲ್ಲೆಲ್ಲ ಹುಲಿ ಈ ಹುಡುಗನನ್ನ ತುಂಬಾನೇ ಹಚ್ಚಿಕೊಂಡಿತ್ತು. ಆ ಹುಲಿ ಯಾವತ್ತೂ ಊರನ್ನ ನೋಡಿರಲಿಲ್ಲ. ಹೀಗಾಗಿ ನನ್ನನ್ನು ನಿಮ್ಮೂರಿಗೆ ಕರ್ಕೊಂಡು ಹೋಗು ಅಂತ ಯಾವಾಗಲೂ ಹೇಳ್ತಿತ್ತು. ಒಂದಿನ ಹುಡುಗ ಕಾಡಿನ ಪ್ರಾಣಿಗಳ ಜೊತೆ ಆಟ ಆಡಿಕೊಂಡು ಮನೆಗೆ ಹಿಂತಿರುಗ್ತಾ ಇದ್ದ. ಆಗ ಹುಲಿ ಆತನನ್ನೇ ಹಿಂಬಾಲಿಸ್ತು. ಸ್ವಲ್ಪ ದೂರ ಹೋಗ್ತಾ ಇದ್ದ ಹಾಗೆ ಹುಲಿ ಬರ್ತಾ ಇರೋದನ್ನ ಬಾಲಕ ಗಮನಿಸ್ತ. ನಮ್ಮ ಊರಲ್ಲಿ ನಿನಗೆ ಸಮಸ್ಯೆ ಆಗಬಹುದು ಹುಲಿರಾಯ, ಅದರಿಂದ ಬರಬೇಡ ಅಂತ ಹೇಳ್ದ. ಆದರೆ ಆ ಹುಲಿ, ಇಲ್ಲ ಗೆಳೆಯ, ನಾನು ಯಾರಿಗೂ ತೊಂದರೆ ಕೊಡೋದಿಲ್ಲ, ನನ್ನ ಪಹಾಡಿಗೆ ನಾನು ನಿಮ್ಮ ಊರನ್ನು ನೋಡ್ಕೊಂಡು ಬರ್ತೀನಿ ಅಂತ ಹೇಳ್ತು. ಆದರೆ ಆ ಹುಡುಗ, ನೀನು ಪ್ರಾಣಿ ಭಕ್ಷಕ, ಆದ್ದರಿಂದ ಹಳ್ಳಿಗರಿಗೆ ನಿನ್ನನ್ನು ಕಂಡ್ರೆ ಆಗೋದಿಲ್ಲ, ಬರಬೇಡ ಅಂತ ಬುದ್ಧಿ ಹೇಳ್ದ ಆ ಸುಬ್ಬ. ಸರಿ ಅಂತ ಆ ಹುಲಿ ಮರಳಿ ಕಾಡಿಗೆ ಹೋಯ್ತು. ಆದರೆ ಊರ ದಾರಿ ತಿಳಿದ ಮೇಲೆ ಒಮ್ಮೆಯಾದರೂ ಬರಲೇಬೇಕು ಅಂತ ಆ ಹುಲಿ ಆಲೋಚನೆ ಮಾಡ್ತು. ಅಂತೆಯೇ ಒಂದು ದಿನ ರಾತ್ರಿ ಅದು ಹಳ್ಳಿಗೆ ನುಗ್ಗಿ ಒಂದು ಎಮ್ಮೆಯನ್ನು ಎಳೆದುಕೊಂಡು ಬಂದು ತಿಂತು. ಮರುದಿನ ಹಳ್ಳಿಗರಿಗೆ ಆ ಸುದ್ದಿ ತಿಳಿದು ಅವರು ಹುಲಿಯನ್ನು ಹಿಡಿಯೋಕೆ ಬೋನು ಸಿದ್ಧ ಮಾಡೋದಾಗಿ ಮಾತಾಡಿಕೊಂಡ್ರು. ಒಂದು ದೊಡ್ಡ ಕಬ್ಬಿಣದ ಬೋನನ್ನು ತಂದು ಅದರೊಳಗೆ ಕುರಿಯನ್ನು ಕಟ್ಟಿ ಹುಲಿಗಾಗಿ ಕಾದು ಕೂತ್ಕೊಂಡ್ರು. ಇದರಿಂದ ಹುಡುಗನಿಗೆ ಬೇಜಾರಾಯಿತು. ಅವನು ಕಾಡಿಗೆ ಬಂದು ಹುಲಿಯ ಬಳಿ, ಹುಲಿಯಣ್ಣ, ನೀನು ಇನ್ನು ಮೇಲೆ ಹಳ್ಳಿಗೆ ಬರಬೇಡ, ಬಂದರೆ ನಿನ್ನನ್ನು ಹಿಡಿದು ಹಾಕ್ತಾರೆ ಅಂದ. ಆದರೆ ಆ ಹುಲಿ, ನನಗೆ ಭಯ ಇಲ್ಲ ಬಿಡು ಅಂತ ಆತನ ಮಾತನ್ನು ನಿರ್ಲಕ್ಷ್ಯ ಮಾಡಿತು. ಅಂದ ರಾತ್ರಿ ಹುಲಿ ಹಳ್ಳಿಗೆ ಬಂದಾಗ ಬೋನ್ನಲ್ಲಿ ಸಿಕ್ಕೊಂಡಿತ್ತು. ಹಳ್ಳಿಗರು ಅದನ್ನು ನೋಡಿ ಸಂತೋಷಪಟ್ಟರು. ಕೊಬ್ಬಿದ ಹುಲಿಯೇ, ಇನ್ನು ಮೇಲೆ ನಿನ್ನ ವಾಸ ಇಲ್ಲೇ, ಉಪವಾಸ ಬಿದ್ದು ಸಾಯಿ ಅಂತ ಶಪಿಸಿದ್ರು. ಹುಲಿ ಹಸಿವಿಂದ ಘರ್ಜಿಸತೊಡಗಿತ್ತು. ನಾಲ್ಕೈದು ದಿವಸ ಕಳೆಯೋ ಹೊತ್ತಿಗೆ ಆಹಾರ ಇಲ್ಲದೆ ಹುಲಿ ಬಹಳ ಅಶಕ್ತವಾದದ್ರಿಂದ ಅದರ ಘರ್ಜನೆಯ ಶಬ್ದ ಕ್ಷೀಣಿಸತೊಡಗಿತು. ಅದು ಇನ್ನು ಸತ್ತೇ ಹೋಗಬಹುದೆಂಬ ಸ್ಥಿತಿಗೆ ತಲುಪಿಟ್ಟಿತು. ಆದರೆ ಆ ಹುಡುಗ ಆ ದಿನ ರಾತ್ರಿ ಅದರ ಬಳಿ ಬಂದು, ಹುಲಿಯಣ್ಣ, ಬೋನಿನ ಬಾಗಿಲು ತೆರೆದು ನಿನ್ನನ್ನು ಬಿಟ್ಟುಬಿಡ್ತೀನಿ, ಸದ್ದಿಲ್ಲದೆ ಕಾಡಿಗೆ ಹೊರಟು ಹೋಗು ಅಂದ. ಹುಲಿ ಹೂಂಗುಡ್ತು. ಆದರೆ ಹುಡುಗ ಬಾಗಿಲು ತೆಗೆದೊಡನೆ ಅವನ ಮೇಲೆ ಹಾರಿ, ನನಗೆ ತುಂಬ ಹಸಿವಾಗಿದೆ, ನಿನ್ನನ್ನೇ ಈಗ ತಿಂತೀನಿ ಅಂತ ಹೇಳ್ತು. ಹುಡುಗ ಹುಲಿಯ ಮಾತನ್ನು ಕೇಳಿ ಕಂಗಾಲಾಗಿ ಹೋದ. ಹುಲಿಯಣ್ಣ, ನಾನು ನಿನ್ನ ಸ್ನೇಹಿತ ಅಲ್ಲವೇ, ನಿನಗೆ ನಾನು ಉಪಕಾರ ಮಾಡಿದ್ದಕ್ಕೆ ಇದೇನಾ ಪ್ರತಿಫಲ ಅಂತ ಕೇಳ್ದ. ಅದೆಲ್ಲ ಲೆಕ್ಕಕ್ಕಿಲ್ಲ, ನನ್ನ ಹೊಟ್ಟೆ ತುಂಬಿದ್ರೆ ನನಗೆ ಸಾಕು ಅಂತೂ ಆ ಕೃತಜ್ಞ ಹುಲಿ. ಅಷ್ಟರಲ್ಲಿ ಅಲ್ಲಿಗೆ ಯಾರು ಬಂದರೂ ಗೊತ್ತಾ ಮಕ್ಕಳೇ? ಕಾಡಿನ ಪ್ರಾಣಿಗಳನ್ನೆಲ್ಲ ಪರಿಚಯಿಸಿದ ಆನೆ ಬಂತು.
ಹುಡುಗ ಆನೆಗೆ ಎಲ್ಲವನ್ನ ವಿವರಿಸಿ ಹೇಳ್ದ. ಆನೆ ತುಂಬಾ ಬುದ್ಧಿವಂತನಾಗಿತ್ತು ಮಕ್ಕಳೇ, ಎಲ್ಲ ಅರ್ಥವಾದ್ರೂ ಹುಡುಗ ಮತ್ತು ಹುಲಿಯ ಬಳಿ ನಿಮ್ಮ ಕತೆ ನನಗೆ ಅರ್ಥವಾಗ್ತಾನೆ ಇಲ್ಲ. ನಿಮ್ಮ ಜಗಳ ಆರಂಭವಾದಾಗ ನೀವಿಬ್ರು ಎಲ್ಲೆಲ್ಲಿದ್ದೀರಿ ಅನ್ನೋದನ್ನ ನಾನು ನೋಡ್ಬೇಕು ಅಂತ ಹೇಳ್ತು. ಅದೇ ಪ್ರಕಾರ ಹುಲಿ ಬೋನಿನೊಳಗೆ ಹೋಗಿ ಕುಳಿತುಕೊಳ್ತು. ಹುಡುಗ ಮೊದಲಿನಂತೆ ಹೊರಗೆ ನಿಂತ. ಆನೆ ಎಲ್ಲವನ್ನ ಸೂಕ್ಷ್ಮವಾಗಿ ನೋಡಿ ಹುಲಿ ಬೋನಿನೊಳಗೆ ಬಂದಿಯಾಗಿದ್ದನ್ನ ಖಾತ್ರಿಪಡಿಸ್ಕೊಳ್ತು. ತಕ್ಷಣ ಬೇಗ ಬೋನಿನ ಬಾಗಿಲು ಹಾಕಿ ಈಗ ತೀರ್ಮಾನ ಹೇಳೋದು ಸುಲಭ. ಕೃತಜ್ಞ ಹುಲಿಯೇ, ನೀನು ಬೋನಿನಲ್ಲಿ ಬಿದ್ದು ಸಾಯಿ. ಗೆಳೆಯ, ಇಂಥ ಪ್ರಾಣಿಗಳಿಗೆ ಎಂದು ಉಪಕಾರ ಮಾಡಬೇಡ, ನಿನ್ನ ಮನೆಗೆ ಹೋಗು ಅಂತ ಹೇಳ್ತು. ಬಡಜೀವ ಬದುಕಿತು ಅಂತ ಹುಡುಗ ಮನೆ ಸೇರ್ಕೊಂಡ. ಇತ್ತ ಉಪಕಾರ ಮಾಡಿದವರಿಗೆ ಅಪಕಾರ ಮಾಡೋಕೆ ಹೋಗಿ ಹುಲಿ ಬೋನಿನಲ್ಲೇ ಪ್ರಾಣ ಬಿಡ್ತು. ಮಕ್ಕಳ, ಒಬ್ಬರ ನಂಬಿಕೆಯನ್ನು ಗಳಿಸ್ಕೊಳ್ಳೋದು ತುಂಬ ಕಷ್ಟ. ಗಳಿಸ್ಕೊಂಡ ನಂಬಿಕೆಯನ್ನು ಉಳಿಸ್ಕೊಂಡು ಹೋದರೆ ಮಾತ್ರ ಗೆಳೆತನ ಶಾಶ್ವತವಾಗೋದಕ್ಕೆ ಸಾಧ್ಯ. ಎಲ್ಲರಿಂದ ವಿಶ್ವಾಸವನ್ನು ಗಳಿಸ್ಕೊಂಡು ಅದನ್ನು ಉಳಿಸ್ಕೊಂಡು ಹೋಗೋಣ ಅಲ್ವಾ?